ನಮ್ಮ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆಗಳು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳು ನಾಡಿನ ಸಂಪೂರ್ಣ ಅಭಿವೃದ್ಧಿಗೆ ನಾಡಿನ ಪ್ರತಿ ಕುಟುಂಬಗಳ ಒಂದು ಉತ್ತಮವಂತ ಭವಿಷ್ಯಕ್ಕೆ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ನಾಡಿನ ಜನತೆಗೆ ಈ ಪಂಚರತ್ನ ಯೋಜನೆಗಳ ಮಾಹಿತಿಗಳನ್ನು ಕೊಡತಕ್ಕಂತದಕ್ಕೆ ಇವತ್ತಿನ ದಿನ ಮುಳುಬಾಗಿಲಿನ ನಮ್ಮ ಒಂದು ರಾಜ್ಯದ ಪ್ರಮುಖವಂತ ಧಾರ್ಮಿಕ ಕ್ಷೇತ್ರ ಕುರುಡುಮಲೆ ಗಣೇಶನ ಸನ್ನಿಧಾನದಲ್ಲಿ ಎಲ್ಲ ರೀತಿಯ ಒಂದು ದೇವರ ಅನುಗ್ರಹಕ್ಕೆ ಪೂಜಾ ಕಾರ್ಯವನ್ನು ಮುಗಿಸಿ ಮುಳುಬಾಗಿಲಿನಿಂದ ಇವತ್ತೇನು ಈ ರಥಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮೂರು ಹಂತಗಳಲ್ಲಿ ಈ ಒಂದು ರಥಯಾತ್ರೆ ನಾಡಿನ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡತಕ್ಕಂತ ಒಂದು ಕಾರ್ಯಕ್ರಮಗಳನ್ನು ಅಳವಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 40 ಹಳ್ಳಿಗಳಿಗೆ ಭೇಟಿ ಕೊಡತಕ್ಕಂತದ್ದು ಅಷ್ಟೇ ಅಲ್ಲ 6-7 ಸಣ್ಣ ಸಣ್ಣ ಸಭೆಗಳಿರಬಹುದು ಪ್ರತಿದಿನ 3 ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳಿರಬಹುದು ಜಿಲ್ಲಾ ಪಂಚಾಯಿತಿಯ ಕೇಂದ್ರಗಳಲ್ಲಿ ಸಭೆಗಳು ಮತ್ತು ಒಂದು ಹಳ್ಳಿಯ ಗ್ರಾಮವಾಸ್ತವ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಜನತೆಯ ಜೊತೆನಲ್ಲಿ ಸಂವಾದ ಕಾರ್ಯಕ್ರಮಗಳನ್ನು ಇಡತಕ್ಕಂತದ್ದು ಇದೆ ಎಲ್ಲಾ ಸಮಾಜಕ್ಕೆ ಎಲ್ಲಾ ವರ್ಗಕ್ಕೆ ಸೇರಿರತಕ್ಕಂತ ಜನರ ಸಮೀಪಕ್ಕೆ ಹೋಗಿ ನಮ್ಮ ಪಂಚರತ್ನ ಯೋಜನೆಗಳ ಜೊತೆಯಲ್ಲಿ ನಾಡಿನ ಜನತೆಯ ಬೇರೆಲ್ಲ ನಿರೀಕ್ಷೆಗಳು ಏನಿದೆ ಆ ಮಾಹಿತಿಗಳನ್ನು ನಾವು ಸಹ ಪಡೆಯತಕ್ಕಂತರ ಮುಖಾಂತರ 2023 ವಿಧಾನಸಭಾ ಚುನಾವಣೆಯಲ್ಲಿ ಜನತೆಯ ಸಂಪೂರ್ಣ ಬೆಂಬಲದೊಂದಿಗೆ ಸ್ವತಂತ್ರವಾದ ಒಂದು ಕನ್ನಡಿಗರ ಕರ್ನಾಟಕದ ಜನತೆಯ ಒಂದು ಸೂಚನೆ ಮೇರೆಗೆ ಕನ್ನಡಿಗರ ಸರ್ಕಾರವನ್ನು ಸ್ಥಾಪಿಸಬೇಕು ಅಂತಕಂತದ್ದು ನಮ್ಮ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಈ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ನಾವು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆಗಿಂತ ಹೆಚ್ಚಾಗಿ ನಮ್ಮ ನಾಡಿನ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮಗಳು ಈ ರೀತಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಾವೇನು ಸಿದ್ಧವಾಗಿದ್ದೇವೆ ಮತ್ತು ಇದರ ಜೊತೆಯಲ್ಲಿ ಬಹುಶಃ ನೀವೆಲ್ಲ ಗಮನಿಸ್ತಾ ಇದ್ದೀರಿ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಲುಷಿತ ನೀರನ್ನು ಕೊಡೋದರ ಮುಖಾಂತರ ಪ್ರತಿನಿತ್ಯ ಸಾವು ನೋವುಗಳನ್ನು ಕಾಣ್ತಾ ಇದ್ದೇವೆ ಕಳೆದ ವಾರ ಸಹ ಬೆಳಗಾವಿಯಲ್ಲಿ ಕಲುಷಿತ ನೀರನ್ನು ಉಪಯೋಗ ಮಾಡಿ 3 ಜನ ತೀರ್ಕೊಂಡಿದ್ದಾರೆ ಕಳೆದ ತಿಂಗಳು ಕಲಬುರಗಿಯಲ್ಲಿ ಈ ರೀತಿ ಆಯಿತು ರಾಯಚೂರಿನಲ್ಲಿ ಆಗಿದೆ ನಮ್ಮ ನಾಡಿನ ನದಿಗಳೇನಿದ್ದಾವೆ 51 ಉಪನದಿಗಳು ಏನಿದ್ದಾವೆ ಎಲ್ಲ ನದಿಗಳ ನೀರನ್ನು ಪ್ರತಿ ಕುಟುಂಬಕ್ಕೆ ಶುದ್ಧವಾದ ಕುಡಿಯುವ ನೀರು ಮತ್ತು ರೈತನ ಹೊಲಕ್ಕೆ ಪ್ರತಿ ಹನಿ ನೀರು ಹರಿಸತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಜಲಧಾರೆಯ ಕಾರ್ಯಕ್ರಮವನ್ನು ಏನು ಘೋಷಣೆ ಮಾಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಯ ಆಶೀರ್ವಾದ ಸ್ವತಂತ್ರವಾಗಿ ಕೊಟ್ಟಾಗ 5 ವರ್ಷದಲ್ಲಿ ಇವೆಲ್ಲವನ್ನು ಪೂರ್ಣಗೊಳಿಸತಕ್ಕಂತದಕ್ಕೆ ನಮ್ಮ ಪಕ್ಷದ ನಿರ್ಧಾರಗಳೇನು ಮಾಡಿದ್ದೇವೆ ಈ ವಿಷಯಗಳ ಆಧಾರದ ಮೇಲೆ ಚುನಾವಣೆಯಲ್ಲಿ ಈ ಒಂದು ರಥಯಾತ್ರೆಯಲ್ಲಿ ಜನತೆಯ ವಿಶ್ವಾಸ ಗಳಿಸಲು ಪ್ರಯತ್ನ ಪಡ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ದೇವೇಗೌಡರು ಸಹ ಪಾಲ್ಗೊಂಡಿದ್ದಾರೆ ಅವರ ಮಾರ್ಗದರ್ಶನ ಅವರ ಉಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ಕುಡುಮಲೆ ಸನ್ನಿಧಿಯಿಂದ ಏನು ಪ್ರತಿಜ್ಞೆ ಮಾಡಿದಿರಾ ಸರ್ ಇವತ್ತು ನಾಡಿನ ಜನತೆಗೆ ಒಳ್ಳೆಯದಾಗಬೇಕು ಈ 5 ಕಾರ್ಯಕ್ರಮಗಳೇನಿದ್ದಾವೆ ಪ್ರತಿ ಕುಟುಂಬಕ್ಕೆ ಈ ನಾಡಿನಲ್ಲಿ ಯಾವುದೇ ರೀತಿಯ ತಾರತಮ್ಯಗಳಿಲ್ಲದೆ ಶ್ರೀಮಂತ ಇರಲಿ ಬಡವ ಇರಲಿ ಸರಿಸಮನಾದಂತ
ಉಚಿತವಾದ ವಿದ್ಯೆಯನ್ನು ಗುಣಾತ್ಮಕವಾದಂತ ವಿದ್ಯೆಯನ್ನು ಯುಕೆಜಿ ಇಂದ 12ನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತವಾದಂತ ಆರೋಗ್ಯ ಕೇಂದ್ರಗಳು ಮತ್ತು ಬಿಪಿಎಲ್ ಕಾರ್ಡ್ ಇರತಕ್ಕಂತ ಎಲ್ಲಾ ಕುಟುಂಬಗಳಿಗೆ ಸರ್ಕಾರದಿಂದಲೇ ಅದು ಎಂತ ದೊಡ್ಡ ಮಟ್ಟದ ವೆಚ್ಚದ ಕಾಯಿಲೆಗಳು ಇರಲಿ ವಿಮೆಯನ್ನ ಪ್ರತಿ ಕುಟುಂಬಕ್ಕೆ ಸರ್ಕಾರವೇ ಮಾಡದ್ರ ಮುಖಾಂತರ ಉಚಿತವಾಗಿ ಅವರಿಗೆ ಚಿಕಿತ್ಸೆ ದೊರಕಬೇಕು ಉಚಿತ ಆರೋಗ್ಯ ಮತ್ತು ರೈತ ಚೈತನ್ಯದ ಮುಖಾಂತರ ನಾಡಿನ ನನ್ನ ರೈತರು ಸಾಲಗಾರರಾಗದೇ ಇರತಕ್ಕಂತ ರೀತಿನಲ್ಲಿ ಆರ್ಥಿಕವಾಗಿ ಯಾವ ರೀತಿ ಅವರಿಗೆ ಶಕ್ತಿಯನ್ನು ತುಂಬುತ್ತೇವೆ ಅವನ ಪ್ರತಿದಿನದ ಪ್ರತಿ ವರ್ಷದ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆ ಬೆಳೆಯತಕ್ಕಂತ ಖರ್ಚು ವೆಚ್ಚಕ್ಕೆ ಸರ್ಕಾರದಿಂದ ಆರ್ಥಿಕವಾಗಿ ಅವರಿಗೆ ಏನು ಸಾಲಗಾರರಾಗದೇ ಇರತಕ್ಕಂತ ರೀತಿನಲ್ಲಿ ಸರ್ಕಾರವೇ ಆರ್ಥಿಕ ನೆರವುಗಳನ್ನು ಕೊಡುತ್ತೇವೆ ಮತ್ತು ಅವನು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯ ನ್ಯಾಯಯುತವಾದಂತ ಬೆಲೆ ಕೊಡತಕ್ಕಂತದ್ದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಉಗ್ರಾಣಗಳು ಎಲ್ಲಿ ನಮಗೆ ಕೋಲ್ಡ್ ಸ್ಟೋರೇಜ್ಗಳ ಅವಶ್ಯಕತೆ ಇದೆ ಕೋಲ್ಡ್ ಸ್ಟೋರೇಜ್ಗಳು ಇರಬಹುದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಅಳವಡಿಸಿದ್ದೇವೆ ಮತ್ತು ಪ್ರತಿ ಕುಟುಂಬದ ಮಹಿಳೆಯರಿಗೆ ಮತ್ತು ಯುವಕರಿಗೆ ಸ್ವಂತ ಉದ್ಯೋಗ ಇರಬಹುದು ಸರ್ಕಾರಿ ನೌಕರಿ ಇರಬಹುದು ಖಾಸಗಿಯಾಗಿ ನೌಕರಿಗಳು ದೊರಕಬೇಕು ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗದ ಒಂದು ಕಾರ್ಯಕ್ರಮಗಳು ಮತ್ತು ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನ ಮತ್ತು ಮನೆ ಇದು ಐದು ಕಾರ್ಯಕ್ರಮಗಳು ಈ ಪಂಚರತ್ನ ಯೋಜನೆಯಲ್ಲಿ ಇರತಕ್ಕಂತದ್ದು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಕುರುಡುಮಲೆಯ ಗಣೇಶನಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಅನುಗ್ರಹವನ್ನು ಕೊಡಲಿಕ್ಕೆ ಪ್ರಾರ್ಥನೆ ಮಾಡಿದ್ದೇನೆ ಇದು ನಮ್ಮ ಸಂಕಲ್ಪ ನನಗೆ ಅಚಲವಾದಂಥ ವಿಶ್ವಾಸ ಇದೆ ಈ ಬಾರಿ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ನಾಡಿನ ಜನತೆ ಸ್ವತಂತ್ರವಾದ ಸರ್ಕಾರವನ್ನು ಈ ಬಾರಿ ಜನತಾದಳ ರಚನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಅವರು ಮಾಡಿದ್ದೇನಂತೆ ನಾನಾದರೂ ಜನತೆಯ ಕಲ್ಯಾಣಕ್ಕೆ ಈ ರಥಯಾತ್ರೆಯ ಕಾರ್ಯಕ್ರಮ ನಂಬ್ಕೋತಾ ಇದ್ದೇವೆ ಅವರು ಮಾಡಿದ ಕಾರ್ಯಕ್ರಮ ಯಾವುದು ಅಧಿಕಾರ ಹಿಡಿಲಿಕ್ಕೆ ಅಧಿಕಾರ ಹಿಡಿಲಿಕ್ಕೆ ಮಾಡಿದ್ದವರು ರಥಯಾತ್ರೆ ಹಿಂದೆ ಪಾಪ ರಥಯಾತ್ರೆ ಮಾಡಿದವ್ರನ್ನ ಮನೆ ಕಳಿಸ್ಬಿಟ್ರು ಅವ್ರನ್ನ ಮರ್ತೇ ಬಿಟ್ರು ರಥಯಾತ್ರೆ ಮಾಡಿ ಬಿಜೆಪಿ ಶಕ್ತಿ ತುಂಬಿದ್ರಲ್ಲ ಅವ್ರನ್ನೆಲ್ಲ ಮನೆ ಕಳಿಸಿ ಈಗ ಇವರು ಮಜಾ ಮಾಡ್ಕೊಂಡು ಕೂತಿದ್ದಾರೆ ಅದಕ್ಕೆ ಪಾಪ ರಥಯಾತ್ರೆಯ ಒಂದು ಹಿನ್ನೆಲೆ ಇರತಕ್ಕಂಥ ಆ ರಥಯಾತ್ರೆಯ ಉದ್ದೇಶಗಳು ಇವ್ರಿಗೇನು ಗೊತ್ತಿದೆ ಅದರಿಂದ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ನಾವು ಹಾಂ ಇಲ್ಲಿ ಇವತ್ತಿನ ದಿನ ಪಟ್ಟಿ ಸಿದ್ಧ ಇದೆ ಪಟ್ಟಿ ಈಗಾಗಲೇ ಸಿದ್ಧ ಇದೆ ಈಗಾಗಲೇ ಸೂಚನೆಯನ್ನು ಕೊಟ್ಟುಬಿಟ್ಟಿದ್ದೇನೆ ಯಾರ್ಯಾರಿಗೆ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಅಧಿಕೃತವಾಗಿ ಪ್ರಕಟಣೆ ಮಾಡಲಿಕ್ಕೆ ಎಲ್ಲರನ್ನು ಇಲ್ಲಿಗೆ ಆಹ್ವಾನ ಕೊಡಬೇಕು ಅಂತೇಳಿ ನಿನ್ನೆ ಮೊನ್ನೆ ಮಾತನಾಡಿದೆ ಬಟ್ ಇವತ್ತು ಏನಾಗಿದೆ ನಾನೇ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅವರೆಲ್ಲರಿಗೂ ಸೂಚನೆ ಕೊಟ್ಬಿಟ್ಟಿದ್ದೇವೆ ಇವತ್ತು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಪ್ರತಿ ಮನೆ ಮುಂದೆ ಮನೆಗಳ ಮೇಲೆ ಬಾವುಟ ಹಾರಿಸಿ ಕನ್ನಡ ರಾಜ್ಯೋತ್ಸವವನ್ನು ಈ ಬಾರಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೆಲವರು ಆಯಾ ಕ್ಷೇತ್ರಗಳಲ್ಲೇ ಇದ್ದಾರೆ ಅದರಿಂದ ಪಟ್ಟಿ ಸಿದ್ಧ ಇದೆ ಪಟ್ಟಿನ ಈ ಸಭೆಯಲ್ಲೇ ಘೋಷಣೆ ಮಾಡಬೇಕು ಇಲ್ಲ ನಿಮಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಪಟ್ಟಿಯನ್ನು ಮಾಧ್ಯಮಗಳ ಮುಂದೆ ಇಡಬೇಕು ಯಾಕೆಂದರೆ ನನಗೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರ ಕೈನಲ್ಲಿ ಪ್ರಮಾಣ ಮಾಡಿಸ್ಬೇಕಾಗಿತ್ತು ಕಾರಣ ಇತ್ತೀಚೆಗೆ ಬಿಜೆಪಿಯ ನಡವಳಿಕೆ ಏನಿದೆ ಮೊನ್ನೆ ತೆಲಂಗಾಣದಲ್ಲಿ ನೋಡಿದ್ದೀರಿ ಯಾವ ರೀತಿಯಲ್ಲಿ ಎಮ್ ಎಲ್ ಎಗಳನ್ನು ಮತ್ತೆ ಖರೀದಿ ಮಾಡಲಿಕ್ಕೆ ಹೊರಟಿದ್ರು ದೆಹಲಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಸಿಸೋಡಿಯಾ ಅವರು ಇದೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರುಗಳು ಜನತೆಯ ಆಶೀರ್ವಾದದಲ್ಲಿ ಗೆದ್ದ ನಂತರ ಪಕ್ಷಕ್ಕೆ ನಿಷ್ಠೆಯಾಗಿರ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಪಕ್ಷಾಂತರ ಮಾಡೋದಿಲ್ಲ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಪ್ರಮಾಣ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಯಿತು ಅವ್ರ ಕೈನಲ್ಲಿ ಅವರೆಲ್ಲರ ಹೆಸರನ್ನು ಘೋಷಣೆ ಮಾಡಿ ಆದರೆ ಇವತ್ತು ಕೆಲವರ ಅನುಪಸ್ಥಿತಿಯಲ್ಲಿ ಅದು ಪೂರ್ಣ ಆಗೋದಿಲ್ಲ ಆ ದೃಷ್ಟಿಯಿಂದ ಇವತ್ತೇನು ದೇವೇಗೌಡರು ಇಲ್ಲಿ ಬಂದಿದ್ದಾರೆ ಅವರ ಸಲಹೆಯನ್ನು ಪಡೆದು ನಾನು ಇವತ್ತು ಮಧ್ಯಾಹ್ನವೇ ಹೆಸರನ್ನ ಪಟ್ಟಿ ಬಿಡುಗಡೆ ಮಾಡಬೇಕು ಇಲ್ಲ ಬೆಂಗಳೂರಿನಲ್ಲಿ ಮತ್ತೊಂದು ಪಕ್ಷದ ಕಚೇರಿನಲ್ಲಿ ಅವರೆಲ್ಲರನ್ನ ಕರೆಸಿ ದೇವೇಗೌಡರ ಸಮ್ಮುಖದಲ್ಲಿ
ಎಲ್ಲರ ಕೈಯಲ್ಲೂ ಪ್ರಮಾಣ ಮಾಡಿಸಬೇಕು ಅಂತಕಂತದ್ದು ಚಿಂತನೆ ಮಾಡಿದ್ದೆ ಸರ್ ಈಗ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಿದ್ರು ಈಗ ಜೆಡಿಎಸ್ ಇಂದ ನಿಮ್ಮ ನಾಯಕರು ನೀವು ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅನ್ನೋದು ಅವರ ಪಕ್ಷಕ್ಕೆ ಸೇರಿರತಕ್ಕಂತ ವಿಚಾರ ಅದರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸತಕ್ಕಂತದ್ದು ಅನವಶ್ಯಕ ಕೋಲಾರದಲ್ಲಿ ಕುಮಾರಣ್ಣ ನಿಲ್ಲಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಕಳೆದ 2 ದಿನಗಳ ಹಿಂದೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸೂಕ್ತ ಸಂದರ್ಭದಲ್ಲಿ ನನ್ನ ತೀರ್ಮಾನ ಏನಿದೆ ಅಂತಕಂತದ್ದನ್ನು ವ್ಯಕ್ತಪಡಿಸ್ತೀನಿ ಸರ್ ಮುಂದಿನ ಚುನಾವಣೆಯಲ್ಲಿ ಆರು ಕ್ಷೇತ್ರಗಳು ತಮ್ಮ ಪಕ್ಷದ ಒಲವು ಯಾವುದು ಎಲ್ಲಿ ಕೋಲಾರದಲ್ಲ ಕೋಲಾರದಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ 6 ರಲ್ಲಿ 5 ಸ್ಥಾನವನ್ನ ಗೆದ್ದೆ ಗೆಲ್ತೀವಿ ಅಂತಕಂತ ವಿಶ್ವಾಸ ಇದೆ 5 ಕ್ಷೇತ್ರದಲ್ಲಿ ಇನ್ನೊಂದು ಕ್ಷೇತ್ರದ ಬಗ್ಗೆನೂ ಸಹ ಸಂಘಟನೆಗೆ ಯಾವ ರೀತಿ ಚಾಲನೆ ಕೊಡಬೇಕು ಅಲ್ಲಿಗೆ ಯಾವ ಸಮರ್ಥ ಅಭ್ಯರ್ಥಿ ಹಾಕಬೇಕು ಅನ್ನೋದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ ನನಗೆ ಸಮರ್ಥವಾದ ಅಭ್ಯರ್ಥಿಗಳು ಬಹಳ ಜನ ಇದ್ದಾರೆ ಇಲ್ಲಿ ಕೋಲಾರದಲ್ಲಿ ನನಗೆ ಏನು ಅಭ್ಯರ್ಥಿಗಳು ಕೊಡ್ತಾ ಇಲ್ಲ ಅದರಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಇವತ್ತು ಸಿದ್ದರಾಮಯ್ಯ ಅವರು ನಿಂತರೂ ಸಹ ಎದುರಿಸತಕ್ಕಂತ ಶಕ್ತಿ ನನ್ನ ಪಕ್ಷದಲ್ಲಿ ಕೋಲಾರದಲ್ಲಿ ಇದೆ ಆ ರೀತಿ ಏನು ಚಿಂತೆ ಮಾಡಿಲ್ಲ.